ಇದು ಸಂಗೀತವನ್ನು ವಿನಯ್ಗೆ ಸರಿಯಾಗಿ ರೀತಿಯಲ್ಲಿ ಅವಾಸನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು, ಪರ್ಸನಲಾಗಿ ಗಾರ್ಡನಿಗೆ ನಿಮ್ಮ ಹತ್ರ ಮಾತಾಡಬೇಕಾಗಿ ಬನ್ನಿ ಅಂತ ಹೇಳಿ ಕರೆದುಕೊಂಡು ಬಂದು, ನೀವು ಸಂಗೀತ ಅಷ್ಟೊಂದು ಕೆಡದಾಗಿ ನಡ್ಕೊಂಡಿದ್ದಿಲ್ಲ, ಕಾರಣ ಏನು? ಜೊತೆಲೆ ಅಷ್ಟೊಂದು ಕೆಲಸ ಮಾಡಿದ್ದೀರ, ಕೆಲಸ ಮಾಡಿಬಿಟ್ಟು ಈ ರೀತಿ ನಡ್ಕೊಳ್ಳೋದು ಜನಗಳಿಗೆ ಎಷ್ಟು ಅಸಹ್ಯ ಕಾಣುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಅಂತಲೂ ಕೂಡ ಕೇಳ್ತಾರೆ. ಆಗ ಆ ಥರ ಅಲ್ಲ, ಅವಳು ಕೆಲವೊಂದ್ಸರಿ ನನಗೆ ಸುಮ್ಮನೆ ಸಿಟ್ಟು ಬರೋ ಥರ ಮಾಡ್ತಿದ್ಲು ಅಂತ ಇಲ್ಲ, ಅವನ ವಿನಯ್ ಅವ್ರು ಸ್ಪಷ್ಟನೆ ಕೊಡ್ತಾರೆ. ನೀವು ಏನು ಬೇಕಾದ್ರೆ ಜಗಳ ಆಡ್ಕೊಳ್ಳಿ, ಪರ್ಸ್ನಲಾಗೆಲ್ಲ ಮಾತಾಡ್ತಿರಲ್ಲ, ಫ್ಯಾಮಿಲಿಗಳ ಮೇಲೆ ಎಷ್ಟು ತೊಂದರೆ ಬೀಳುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಅಂತೇಳಿ ಸಂಗೀತ ಅಣ್ಣ ಪ್ರಶ್ನೆ ಮಾಡಿದಾಗ, ದಯವಿಟ್ಟು ನನಗೆ ಆ ಥರ ಏನಾದರೂ ಪರ್ಸ್ನಲಾಗಿ ಮಾತಾಡಿದರೆ ಕೋಪದಲ್ಲಿ ಮಾತಾಡಿದ್ದೀನಿ ಅಷ್ಟು ಬಿಟ್ಟು ಉದ್ದೇಶಪೂರ್ವಕವಾಗಿ ನಾನು ಮಾತಾಡಿಲ್ಲ, ಆ ಥರ ನಾನು ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ವಿನಯ್ ಕೇಳ್ತಾನೆ. ಕ್ಷಮಿಸ್ಬಿಡಿ ಅಂದ ತಕ್ಷಣನೇ ಮಾತಾಡಿದ ಮಾತುಗಳು, ಆಡಿದ ಪದಗಳು ಯಾವುದೂ ಕೂಡ ಹಿಂದಕ್ಕೆ ಬರೋದಿಲ್ಲ. ಅದರಿಂದ ಹೊರಗಡೆ ಆಗುವಂಥ ಪರಿಣಾಮ ಏನಂತ ಯೋಚನೆ ಮಾಡಿದ್ದೀರ? ಅವಳು ಇನ್ನೂ ಮದುವೆ ಆಗ್ದಿರೋಂಥ ಹೆಣ್ಮಗಳು, ಮುಂದೆ ಅವಳ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರ? ಯಾತಕ್ಕೆ ಈ ಥರ ನಡ್ಕೊಳ್ತೀರ? ನಿಮಗೆ ಮಾಡಿ ನಿಮಗೆ ಸರಿ ಅನ್ಸುತ್ತೆಯೋ, ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಿ ಅವರಣ್ಣ ಸರಿಯಾಗಿ ಹೇಳ್ತಾರೆ. ಅಯ್ಯೋ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಮಾತಾಡಬೇಕು ಅಂತ ಯಾವುದೇ ಪದಗಳನ್ನು ಕೂಡ ಉಪಯೋಗಿಸಿಲ್ಲ, ಇನ್ನು ಮುಂದೆ ಈ ಥರ ಆಗೋದು ಇಲ್ಲ ಅಂತ ಹೇಳಿ ವಿನಯ್ ಸಾರಿಯನ್ನು ಕೇಳ್ತಿದ್ದೇನೆ ಅವರಣ್ಣಂಗೆ.